ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಲ್ ಅಬೌಟ್ ಎಜುಕೇಷನ್ ಇವತ್ತು ನಾವು ಮ್ಯಾಥ್ ಪೊಡಗಾಲಜಿ ಕ್ವಶನ್ಸ್ ಕಲಿಯೋಣ ಟೂ ತೌಸಂಡ್ ನೈನ್ಟೀನ್ ಪೇಪರ್ ಇದು ಪೇಪರ್ ಟು ಅವ್ರದ್ದು ಓಕೆ ಫಸ್ಟ್ ಕ್ವೆಶನ್ ದ ಇಂಟರ್ ರಿಲೇಷನ್ಶಿಪ್ ಬಿಟ್ವೀನ್ ಎಡುಕೇಷನಲ್ ಆಬ್ಜೆಕ್ಟಿವ್ಸ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಅಕಾರ್ಡಿಂಗ್ ಟು ಫಸ್ಟ್ ಪ್ಯಾರಾಡೀಮ್ ಈಸ್ ಆಪ್ಷನ್ಸ್ ಲೀನಿಯರ್ ಬ್ರ್ಯಾನ್ಸ್ಡ್ ಟ್ರ್ಯಾಂಗ್ಯುಲರ್ ಸೈಕ್ಲಿಕ್ ಇದರಲ್ಲಿ ಆಪ್ಷನ್ ನಂಬರ್ ತ್ರೀ ಟ್ರ್ಯಾಂಗ್ಯುಲರ್ ಇದಕ್ಕೆ ಕರೆಕ್ಟ್ ಆನ್ಸರ್ ನಿಮ್ಗೆ ಹೇಳ್ತೀನಿ ನಾನು ನೋಡಿ ಫ್ರೆಂಡ್ಸ್ ಪ್ಯಾರಾಡಿಮ್ ಅಂತ ಅಂದರೆ ಏನು ದೊಡ್ಡ ಏನು ಅಲ್ಲ ಅದು ಕಾಂಪ್ಲಿಕೇಟ್ ಏನಲ್ಲ ಅದು ಏನಂದರೆ ಇದು ಇಟ್ ಈಸ್ ಎ ಸೆಟ್ ಆಫ್ ಫಾರ್ಮ್ಸ್ ಅಥವಾ ಐಡಿಯಾಸ್ ಆರ್ ಪ್ಯಾಟ್ರನ್ಸ್ ಆಲ್ ಆಫ್ ವಿಚ್ ಕಂಟೈನ್ ಎ ಪರ್ಟಿಕ್ಯುಲರ್ ಎಲಿಮೆಂಟ್ ಆಫ್ ಪ್ಯಾಟೋಗಜಿ ಇಲ್ಲಿ ದ ಆರ್ಟ್ ಆರ್ ಸೈನ್ಸ್ ಆಫ್ ಟೀಚಿಂಗ್ ಇನ್ಸ್ಟ್ರಕ್ಷನಲ್ ಮೆಥಡ್ಸ್ ಇದು ಸೈನ್ಸ್ ಆಫ್ ಆರ್ಟ್ ಆಫ್ ಟೀಚಿಂಗ್ ಅಥವಾ ಇನ್ಸ್ಟ್ರಕ್ಷನ್ ಮೆಥಡ್ ಇದೊಂಥರ ಪ್ಯಾಡಗಾಲಜಿ ಸೆಟ್ ಆಫ್ ಐಡಿಯಾಸ್ ಅಥವಾ ಸೆಟ್ ಆಫ್ ಪ್ಯಾಟರ್ನ್ಸ್ ಇರುತ್ತೆ ಅದಕ್ಕೆ ಪ್ಯಾರಾಡಿಮ್ ಅಂತ ಹೇಳ್ತೀವಿ ಅಷ್ಟೇ ಇಲ್ಲಿ ಕ್ವೆಶನ್ ಅಲ್ಲಿ ಏನು ಕೇಳಿದ್ದಾರೆ ಅಂತಂದ್ರೆ ಎಜುಕೇಶನಲ್ ಪ್ಯಾರಾಡಿಮ್ ಇದೆಯಲ್ಲ ಇದು ಯಾವ ಶೇಪಲ್ಲಿದೆ ಇದರಲ್ಲಿ ಆಬ್ಜೆಕ್ಟಿವ್ಸ್ ಮತ್ತೆ ಅಸೆಸ್ಮೆಂಟ್ ಅಥವಾ ಇವ್ಯಾಲ್ಯೂಯೇಷನ್ ಆಬ್ಜೆಕ್ಟಿವ್ಸ್ ಇವ್ಯಾಲ್ಯೂಯೇಷನ್ ಮತ್ತೆ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇದು ಮೂರು ಇದೆಯಲ್ಲ ಅದು ಯಾವ ಶೇಪಲ್ಲಿದೆ ಸರ್ಕ್ಯುಲರ್ ಲೇನಿಯರ್ ಬ್ರ್ಯಾನ್ಸ್ಡ್ ಅಥವಾ ಟ್ರಯಾಂಗ್ಯುಲರ್ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಇದು ಆಬ್ಜೆಕ್ಟಿವ್ಸ್ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಮತ್ತು ಇವ್ಯಾಲ್ಯೂಯೇಷನ್ ಅಥವಾ ಅಸೆಸ್ಮೆಂಟ್ ಇದು ಮೂರು ಯಾವ ಶೇಪಲ್ಲಿದೆ ಅಂದರೆ ಟ್ರಯಾಂಗ್ಯುಲರ್ ಶೇಪಲ್ಲಿದೆ ನೋಡಿ ಈ ಫಿಗರಲ್ಲಿ ಇದೆ ಹೆಡ್ಡಿಂಗ್ ರಿಲೇಷನ್ ಅಮಾಂಗ್ ಎಜುಕೇಷನಲ್ ಆಬ್ಜೆಕ್ಟಿವ್ಸ್ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಇದು ನೋಡಿ ಹೆಡಿಂಗ್ ಇದೆಯಲ್ಲ ಈ ಥರನೇ ಡೈರೆಕ್ಟ್ ಕ್ವೆಶನ್ ಕೇಳಿದ್ದಾರೆ ಎಲ್ ಇದು ಡೈರೆಕ್ಟ್ ಕ್ವಶನ್ ಏನು ಕೇಳಿದ್ದಾರೆ ಎಜುಕೇಷನಲ್ ಆಬ್ಜೆಕ್ಟಿವ್ಸ್ ಮೇಲೆ ಕಾಣಿಸ್ತದೆ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಮತ್ತು ಇವ್ಯಾಲ್ಯೂಷನ್ ಈ ಮೂರಲ್ಲೂ ಯಾವ ಶೇಪಲ್ಲಿ ಯಾವ ಥರ ರಿಲೇಶನ್ಶಿಪ್ ಇದೆ ಸರ್ಕ್ಯುಲರ್ ಟ್ರಯಾಂಗ್ಯುಲರ್ ಅಂತ ಕೇಳಿದರೆ ಸೊ ಇದಕ್ಕೆ ಆಪ್ಷನ್ ಏನು ಟ್ರ್ಯಾಂಗ್ಯುಲರ್ ಆಪ್ಷನ್ ನಂಬರ್ ತ್ರೀ ಟ್ರ್ಯಾಂಗ್ಯುಲರ್ ಇದಕ್ಕೆ ಸರಿಯಾದ ಉತ್ತರ ಇದನ್ನು ಬೇಕಾದರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ನಾನು ಸ್ಟಾರ್ಟಿಂಗಿಂದ ಎಂಡ್ವರ್ಗು ಮತ್ತೆ ಮತ್ತೆ ಹೇಳಲ್ಲ ಟೈಮ್ ಕನ್ಸ್ಯೂಮಿಂಗ್ ಸೊ ನಿಮ್ಗೆ ಯಾವುದಾದ್ರೂ ನಿಮಗೆ ಇದು ಬೇಕು ಅಂತಂದರೆ ನೋಟ್ಸ್ನ ನೀವೇನು ಮಾಡಿ ಒಂದು ಸ್ಕ್ರೀನ್ಶಾಟ್ ತೊಗೊಂಡಿಟ್ಕೊಂಡು ಡೀಟೇಲಾಗಿ ಓದಬೇಕಂದ್ರೆ ಓದ್ಕೊಳ್ಳಿ ಓಕೆ ಇದರಲ್ಲಿ ನೋಡಿ ಟ್ರ್ಯಾಂಗ್ಯುಲರ್ ಟ್ರ್ಯಾಂಗಲ್ ಆಫ್ ಇವ್ಯಾಲ್ಯೂಷನ್ ಆಲ್ ತ್ರೀ ಆರ್ ಇಂಟರ್ ರಿಲೇಟೆಡ್ ವೆರಿ ಇಂಪಾರ್ಟೆಂಟ್ ಇದು ಆಲ್ ತ್ರೀ ಆರ್ ಇಂಟರ್ ರಿಲೇಟೆಡ್ ಅಂದರೆ ಆಬ್ಜೆಕ್ಟಿವ್ಸ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಮತ್ತು ಇವ್ಯಾಲ್ಯೂಷನ್ ಇದು ಮೂರು ಇಂಟರ್ ರಿಲೇಟೆಡ್ ಆಗಿರುತ್ತೆ ಯಾವುದೇ ಇದರಲ್ಲಾಗಿರಲಿ ಎಜುಕೇಷನ್ ಫೀಲ್ಡಲ್ಲಾಗಿರಲಿ ಇದು ಮೂರು ಆಬ್ಜೆಕ್ಟಿವ್ಸ್ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಇವ್ಯಾಲ್ಯೂಷನ್ ಮೂರು ಇಂಟರ್ ರಿಲೇಟೆಡ್ ಆಗಿರುತ್ತೆ ಯಾವ ಶೇಪಲ್ಲಿ ಟ್ರ್ಯಾಂಗ್ಲರ್ ಶೇಪಲ್ಲಿ ಸೇಮ್ ಕ್ವೆಶನ್ ಬೆಸ್ಟ್ ಪ್ಯಾರಾಡಿಯಮ್ ಪ್ರಕಾರ ಶೈಕ್ಷಣಿಕ ಉದ್ದೇಶಗಳು ಶೈಕ್ಷಣಿಕ ಉದ್ದೇಶಗಳು ಅಂದರೆ ಎಜುಕೇಷನಲ್ ಆಬ್ಜೆಕ್ಟಿವ್ಸ್ ಕಲಿಕಾ ಅನುಭವ ಲರ್ನಿಂಗ್ ಎಕ್ಸ್ಪೀರಿಯೆನ್ಸಸ್ ಮತ್ತು ಮೌಲ್ಯಮಾಪನ ಅಂದರೆ ಇವ್ಯಾಲ್ಯೂಷನ್ ಈ ಮೂರ ನಡುವಿನ ಅಂತರ ಸಂಬಂಧದ ರೀತಿ ರೇಖಾತ್ಮಕ ಅಂದರೆ ಲಿನಿಯರ್ ಶಾಖಾತ್ಮಕ ಅಂದರೆ ಬ್ರ್ಯಾಂಚ್ ಶೃಂಗ ಅಂತಂದರೆ ಟ್ರ್ಯಾಂಗ್ಯುಲರ್ ಮತ್ತು ಚಕ್ರಿಯ ಅಂದರೆ ಸರ್ಕ್ಯುಲರ್ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ತ್ರೀ ತ್ರಿ ಶೃಂಗ ನೋಡಿ ಫ್ರೆಂಡ್ಸ್ ಇದು ವೆರಿ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಬೇಸ್ಡ್ ಇವ್ಯಾಲ್ಯೂಯೇಷನ್ ಅಂತ ಅಂದ್ಬಿಟ್ಟು ಏನು ಹಂಗಂದರೆ ಇವ್ಯಾಲ್ಯೂಷನ್ ಬೇಸ್ಡ್ ಆನ್ ಪ್ರೀ ಡಿಟರ್ಮೈಂಡ್ ಆಬ್ಜೆಕ್ಟಿವ್ಸ್ ಈಸ್ ಕಾಲ್ಡ್ ಆಬ್ಜೆಕ್ಟಿವ್ ಬೇಸ್ಡ್ ಇವ್ಯಾಲ್ಯೂಷನ್ ಅಂದರೆ ಯಾವುದೋ ಒಂದು ಪ್ರೀ ಪ್ರೀ ಅಂತಂದರೆ ಏನು ಮುಂಚೆ ಮುಂಚೆ ಡಿಟರ್ಮೆಂಟ್ ಮಾಡಿರೋ ಆಬ್ಜೆಕ್ಟಿವ್ಸಿಗೆ ಏನು ಹೇಳ್ತೀವಿ ಆಬ್ಜೆಕ್ಟಿವ್ ಬೇಸ್ಡ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ ನೆಕ್ಸ್ಟ್ ಇಲ್ಲಿ ನಿಮಗೆ ಕೆಳಗಡೆ ಮೂರು ಕಾಣಿಸ್ತಾ ಇದೆ ಮೇಲ್ಗಡೆ ಬಿಟ್ಬಿಡಿ ಕೆಳಗಡೆ ಅಂಡರ್ಲೈನ್ ಮಾಡಿದ್ದೀನಲ್ಲ ಅಲ್ಲಿ ಅನ್ ಮಾಡಿದಾರಲ್ಲ ಅದು ನೋಡಿ ಓಕೆ ಎನಿ ಎಕ್ಸ್ಪೀರಿಯನ್ಸಸ್ ಎಕ್ಸ್ಪೀರಿಯನ್ಸ್ ಪ್ರೊವೈಡೆಡ್ ಇನ್ ದ ಕ್ಲಾಸ್ ರೂಮ್ ವಿಚ್ ರಿಸಲ್ಟ್ಸ್ ಇನ್ ಲರ್ನಿಂಗ್ ಇಸ್ ಕಾಲ್ಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಅಂತಂದ್ರೆ ಏನು ಎನಿ ಎಕ್ಸ್ಪೀರಿಯೆನ್ಸ್ ಪ್ರೊವೈಡೆಡ್ ಇನ್ ದ ಕ್ಲಾಸ್ ರೂಮ್ ವಿಚ್ ರಿಸಲ್ಟ್ಸ್ ಇನ್ ಲರ್ನಿಂಗ್ ಇಸ್ ಕಾಲ್ಡ್ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಅಂದರೆ ಕಲಿಕೆ ಆಗುತ್ತೆ ಒಂದು ಕ್ಲಾಸ್ ರೂಮಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿಲ್ಲ ಯಾವುದೋ ಒಂದು ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಮ್ಮ ಅನುಭವದಿಂದ ನಾವು ಕ್ಲಾಸ್ ರೂಮಲ್ಲಿ ಏನು ಕಲಿತೀವೋ ಅದಕ್ಕೆ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಅಂತೀವಿ ಕಲಿಕಾ ಅನುಭವಗಳು ಅಂತ ಹೇಳ್ತೀವಿ ಪ್ಲೀಸ್ ಫ್ರೆಂಡ್ಸ್ ನೀವು ಇದನ್ನು ಒಂದು ಸ್ಕ್ರೀನ್ಶಾಟ್ ಇಟ್ಕೊಂಡು ಓದ್ಕೊಳ್ಳಿ ತುಂಬ ಸಿಂಪಲ್ ಆಗಿದೆ ಈಸಿಯಾಗಿದೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಮ್ ಇಬ್ರಿಗೂ ಸ್ಕ್ರೀನ್ಶಾಟ್ ತೊಗೊಂಡು ಓದ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಮೆಥಡ್ ಈಸ್ ಬೇಸ್ಡ್ ಆನ್ ದ ಫಿಲಾಸಫಿ ಆಫ್ ಆಪ್ಷನ್ಸ್ ಐಡಿಯಲಿಸಮ್ ನ್ಯಾಚುರಲಿಸಮ್ ರಿಯಲಿಸಮ್ ಪ್ರಾಗ್ಮ್ಯಾಟಿಸಮ್ ನೋಡಿ ಫ್ರೆಂಡ್ಸ್ ಇದು ಸೆಕೆಂಡ್ ಪೇಪರಲ್ಲಿ ಪೇಪರ್ ಟೂ ಅಲ್ಲಿ ಪ್ರಾಜೆಕ್ಟ್ ಮೆಥಡ್ ಬಗ್ಗೆ ಎರಡು ಕ್ವೆಶನ್ಸ್ ಕೇಳಿದ್ದಾರೆ ಮತ್ತು ಪೇಪರ್ ಒನ್ನಲ್ಲೂ ಪ್ರಾಜೆಕ್ಟ್ ಮೆಥಡ್ ಬಗ್ಗೆ ಕೇಳಿದ್ದಾರೆ ಸೊ ಪ್ರಾಜೆಕ್ಟ್ ಮೆಥಡ್ ಈಸ್ ವೆರಿ ಇಂಪಾರ್ಟೆಂಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಮ್ಯಾಥಮೆಟಿಕ್ಸ್ ಮೆಥಡ್ಸ್ ಆಫ್ ಆಲ್ ಮ್ಯಾಥಮೆಟಿಕ್ಸ್ ಅಂತ ಇದೆ ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ದಯವಿಟ್ಟು ಆ ವೀಡಿಯೋ ನೋಡಿ ಏನಕ್ಕೆಂದರೆ ಅದರಲ್ಲಿ ಇಂಡಕ್ಟಿವ್ ಡಿಡಕ್ಟಿವ್ ಮೆಥಡ್ ಇದೆ ಮತ್ತು ಹ್ಯೂರಿಸ್ಟಿಕ್ ಮೆಥಡ್ ಮತ್ತು ಪ್ರಾಜೆಕ್ಟ್ ಮೆಥಡ್ ಬಗ್ಗೆ ಎವ್ರಿ ಮೆಥಡ್ ಬಗ್ಗೆ ನಾನು ಡೀಟೇಲ್ಸಾಗಿ ಕೇಳಿ ಕೊಟ್ಟಿದ್ದೀನಿ ಇವಾಗ ನಾನು ಈ ಥರ ನೀವು ಇಲ್ಲಿ ಹೇಳಿ ಕೊಟ್ಕೊಂಡು ಕುತ್ಕೊಂಡ್ರೆ ನಾನು ತುಂಬ ಲೆಂತಿ ಆಗುತ್ತೆ ವಿಡಿಯೋ ಟೈಮ್ ಕನ್ಸ್ಯೂಮಿಂಗ್ ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ನಾನು ಕೊಟ್ಟಿದ್ದೀನಿ ಲಿಂಕ್ನ ನೀವು ಓದ್ಕೊಳ್ಳಿ ಎಲ್ಲ ಮೆಥಡ್ಸ್ ಬಗ್ಗೆ ಸೇಮ್ ಕ್ವೆಶನ್ ಯೋಜನಾ ಪದ್ಧತಿಯು ಅವಲಂಬಿತವಾಗಿರುವ ತತ್ವಶಾಸ್ತ್ರದ ಶಾಲೆ ಯಾವುದು ಆಪ್ಷನ್ ನಂಬರ್ ಫೋರ್ ಪ್ರಾಯೋಗಿಕವಾದ ಪ್ರಾಯೋಗಿಕವಾದ ಆಪ್ಷನ್ ನಂಬರ್ ಫೋರ್ ಇದಕ್ಕೆ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಮ್ಯಾಥಮೆಟಿಕ್ಸ್ ಪ್ರೋಗ್ರಾಮಿಂಗ್ ಈಸ್ ಪ್ರೊಪೊಗೇಟೆಡ್ ಬೈ ಆಪ್ಷನ್ಸ್ ಬಿ ಎಫ್ ಸ್ಕಿನ್ನರ್ ನಾರ್ಮನ್ ಎ ಕ್ರೌಡರ್ ರಾಬರ್ಟ್ ಮೇಯರ್ ಥಾಮಸ್ ಎಫ್ ಗಿಲ್ಬರ್ಟ್ ಇದಕ್ಕೆ ಆಪ್ಷನ್ ನಂಬರ್ ಫೋರ್ ಥಾಮಸ್ ಎಫ್ ಗಿಲ್ಬರ್ಟ್ ಅಥವಾ ಅಥವಾ ಟಿ ಎಫ್ ಗಿಲ್ಬರ್ಟ್ ಇದಕ್ಕೆ ಆಪ್ಷನ್ ನಂಬರ್ ಫೋರ್ ನೋಡಿ ಇಲ್ಲಿ ಟಿ ಎಫ್ ಗಿಲ್ಬರ್ಟ್ ಇನ್ ನೈನ್ಟೀನ್ ಸಿಕ್ಸ್ಟಿ ಟೂ ಅಂದರೆ ಥಾಮಸ್ ಎಫ್ ಗಿಲ್ಬರ್ಟ್ ಆ್ಯಂಡ್ ಹಿಸ್ ಅಸೋಸಿಯೇಟ್ಸ್ ಅವ್ರ ಫ್ರೆಂಡ್ಸ್ ಏನು ಮಾಡಿದ್ರು ಡೆವಲಪ್ಡೇ ಕ್ವೈಟ್ ಪೊಟೆನ್ಷಿಯಲ್ ಬಟ್ ಕಾಂಟ್ರವರ್ಸಿಯಲ್ ಸಿಸ್ಟಮ್ ಆಫ್ ಪ್ರೋಗ್ರಾಮಿಂಗ್ ಕಾರ್ಡ್ ಮ್ಯಾಥಮ್ಯಾಟಿಕ್ಸ್ ಇದಕ್ಕೆ ನೋಡಿ ಇಲ್ಲಿ ಇವ್ರ ಬಗ್ಗೆ ಟಿ ಎಫ್ ಗಿಲ್ಬರ್ಟ್ ಅವ್ರ ಬಗ್ಗೆ ಡೀಟೇಲ್ಸ್ ಆಗಿ ಒಂದು ನೋಟ್ಸ್ ಇದೆ ಅವ್ರ ಬಗ್ಗೆ ಇದು ಸ್ಕ್ರೀನ್ಶಾಟ್ ತೊಗೊಂಡು ಓದ್ಕೊಳ್ಳಿ ಏನಕ್ಕೆ ಅಂದರೆ ಇಲ್ಲಿ ಸ್ಕಿನ್ನರ್ ಅವ್ರ ಬಗ್ಗೆನೂ ಸ್ವಲ್ಪ ಸ್ವಲ್ಪ ನಿಮ್ಗೆ ಏನಾದರೂ ಒಂದು ಐಡಿಯಾ ಸಿಕ್ಬಿಡತ್ತೆ ಇನ್ನೂ ಸ್ವಲ್ಪ ಅಂಡರ್ಲೈನ್ ಮಾಡಿದ್ದೀನಿ ನೋಡಿ ಇದು ಕೂಡ ಓದ್ಕೊಳ್ಳಿ ಸೇಮ್ ಕ್ವೆಶನ್ ಮೆಥೆಬಿಕ್ಸ್ ಕಾರ್ಯ ಸ್ಮರಣೆಯನ್ನು ಪ್ರಾತಿಪಾದಿಸಿದವರು ಯಾರು ಅಂದರೆ ಆಪ್ಷನ್ ನಂಬರ್ ಫೋರ್ ಥಾಮಸ್ ಎಫ್ ಗಿಲ್ಬರ್ಟ್ ನೆಕ್ಸ್ಟ್ ಕ್ವೆಶನ್ ಇನ್ನು ಡಯಾಗ್ನೋಸ್ಟಿಕ್ ಟೆಸ್ಟ್ ಎಂಫಸಿಸ್ ಆನ್ ಅಂದರೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಯಾವುದ್ರ ಮೇಲೆ ಒತ್ತು ಕೊಡುತ್ತೆ ಆಪ್ಷನ್ಸ್ ರೆಮಿಡಿಯಲ್ ಇನ್ಸ್ಟ್ರಕ್ಷನ್ ಪ್ರಿಪೇರಿಂಗ್ ಕ್ವೆಶನ್ ಟೀಚಿಂಗ್ ಫೈಂಡಿಂಗ್ ದ ರೂಟ್ ಕಾಸ್ ಇದಕ್ಕೆ ಆಪ್ಷನ್ ನಂಬರ್ ಒನ್ ರೆಮಿಡಿಯಲ್ ಇನ್ಸ್ಟ್ರಕ್ಷನ್ ಇಸ್ ದ ರೈಟ್ ಆನ್ಸರ್ ಸೇಮ್ ಕ್ವೆಶನ್ ನೈದಾನಿಕ ಪರೀಕ್ಷೆಯ ಪರೀಕ್ಷೆಯು ಒತ್ತು ಕೊಡುವ ಪ್ರಮುಖ ಅಂಶ ಪರಿಹಾರ ಬೋಧನೆ ಪ್ರಶ್ನೆ ತಯಾರಿಸುವುದು ಪುನರ್ಬೋಧನೆ ಮೂಲ ಕಾರಣಗಳನ್ನು ಹುಡುಕುವುದು ಇದಕ್ಕೆ ಪರಿಹಾರ ಬೋಧನೆ ಆಪ್ಷನ್ ನಂಬರ್ ಒನ್ ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್ ನಾನು ಡಯಾಗ್ನೋಸ್ಟಿಕ್ ಟೆಸ್ಟ್ ಬಗ್ಗೆ ಮತ್ತು ಅಚೀವ್ಮೆಂಟ್ ಟೆಸ್ಟ್ ಬಗ್ಗೆ ರೀಸೆಂಟ್ ವಿಡಿಯೋಲ್ಲೇ ನಾನು ಹೇಳಿದ್ದೀನಿ ಟೂ ತೌಸಂಡ್ ನೈನ್ಟೀನ್ ಸೆಲೆಕ್ಟೆಡ್ ಕ್ವಶನ್ಸ್ ಅಂತ ಇತ್ತಲ್ಲ ಆ ವಿಡಿಯೋ ಅಲ್ಲಿ ಹೇಳಿದ್ದೀನಿ ನಾನು ಫಸ್ಟ್ ಇನ್ನೊಂದ್ಸರಿ ನೋಡಿ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂದರೆ ಏನು ಇಟ್ ಈಸ್ ಅ ಟೈಪ್ ಆಫ್ ಅಸೆಸ್ಮೆಂಟ್ ಇವನ್ ಅಟ್ ದ ಬಿಗಿನಿಂಗ್ ಆಫ್ ದ ಇನ್ಸ್ಟ್ರಕ್ಷನ್ ಇದು ಏನು ಬಿಗಿನಿಂಗಲ್ಲಿ ಕೊಡೋದು ಏನು ಈ ಈ ಡಯಾಗ್ನೋಸ್ಟಿಕ್ ಟೆಸ್ಟ್ ಇದೆಯಲ್ಲ ಮುಂಚೆ ಮಾಡೋದು ಎಂಡಲ್ಲಿ ಮಾಡೋದು ಯಾವುದು ಅಚೀವ್ಮೆಂಟ್ ಟೆಸ್ಟ್ ಎ ಡಯಾಗ್ನಾಸ್ಟಿಕ್ ಟೆಸ್ಟ್ ಇಸ್ ಅ ಟೆಸ್ಟ್ ಡಿಸೈನ್ ಟು ಲೊಕೇಟ್ ಸ್ಪೆಸಿಫಿಕ್ ಲರ್ನಿಂಗ್ ಡಿಫಿಷಿಯನ್ಸೀಸ್ ಏನು ನಮ್ಮಲ್ಲಿ ಕಲಿಕೆಯಲ್ಲಿ ಮಕ್ಕಳಲ್ಲಿ ಏನು ಡಿಫಿಷಿಯನ್ಸಿ ಇದೆ ಅನ್ನೋದನ್ನು ಕಂಡುಹಿಡಿಯೋದು ಡಯಾಗ್ನಾಸ್ಟಿಕ್ ಟೆಸ್ಟಲ್ಲಿ ಇನ್ ಕೇಸ್ ಆಫ್ ಸ್ಪೆಸಿಫಿಕ್ ಇಂಡಿವಿಜುವಲ್ಸ್ ಅಟ್ ಎ ಸ್ಪೆಸಿಫಿಕ್ ಸ್ಟೇಜ್ ಆಫ್ ಲೆಸನ್ ಸೊ ಸೊ ದಟ್ ಸ್ಪೆಸಿಫಿಕ್ ಏನೋ ಇರುತ್ತಲ್ಲ ಡಿಫಿಷಿಯನ್ಸಿ ಇರುತ್ತಲ್ಲ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಅಥವಾ ಸ್ಪೆಸಿಫಿಕ್ ಒಂದು ಡಿಫಿಷಿಯನ್ಸಿ ಇರುತ್ತಲ್ಲ ಅದಕ್ಕೆ ಒಂದು ಸೊಲ್ಯೂಷನ್ ಹುಡುಕೋದಕ್ಕೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಮಾಡೋದು ಸೊ ಅದಕ್ಕೆ ಆಪ್ಷನ್ ಏನಿತ್ತು ಪರಿಹಾರ ಬೋಧನೆ ಅಂತ ಇತ್ತು ನೆಕ್ಸ್ಟ್ ಕ್ವೆಶನ್ ಇನ್ನ ಕ್ಲಾಸ್ ರೂಮ್ ಸ್ಟೂಡೆಂಟ್ಸ್ ಆರ್ ಆಸ್ಕ್ ಟು ಎಸ್ಟಾಬ್ಲಿಷ್ ಎ ರಿಲೇಷನ್ ಬಿಟ್ವೀನ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ದೆ ಡ್ರಾ ವೇರಿಯಸ್ ಫಿಗರ್ಸ್ ವಿ ಮೆಷರ್ ದ ಆ್ಯಂಗಲ್ಸ್ ಆ್ಯಂಡ್ ಅಬ್ಸರ್ವ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್

ಅಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ಯಾವ ಲೆವೆಲಲ್ಲಿ ನೋಡಿ ಇಲ್ಲಿ ಆಪ್ಷನ್ಸಲ್ಲಿ ಫಸ್ಟ್ ಲೆವೆಲ್ ಇದೆಯಲ್ಲ ವಿಜುವಲೈಸೇಷನ್ ಅನ್ನೋದು ಆ ಲೆವೆಲಲ್ಲಿ ಫಸ್ಟ್ ಏನು ಮಾಡ್ತಾರೆ ಮಕ್ಕಳು ಶೇಪ್ಸ್ನ ಫೈಂಡ್ ಔಟ್ ಮಾಡ್ತಾರೆ ಈ ಸ್ಕ್ವೇರ್ ಈ ರೆಕ್ಟ್ಯಾಂಗಲ್ ಆ ಥರ ಶೇಪ್ಸ್ನ ಅರ್ಥ ಮಾಡ್ಕೋತಾರೆ ಅಷ್ಟೇ ಫಸ್ಟ್ ಲೆವೆಲಲ್ಲಿ ಸೆಕೆಂಡ್ ಲೆವೆಲಲ್ಲಿ ಅನಾಲಿಟಿಕಲ್ ಲೆವೆಲಲ್ಲಿ ಏನು ಮಾಡ್ತಾರೆ ಅಬ್ಸರ್ವ್ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಇದಕ್ಕೆ ಆಪ್ಷನ್ ನಂಬರ್ ಟು ರೈಟ್ ಆನ್ಸರ್ ಈ ಥರ ಕ್ವಶನಲ್ಲಿ ನಾನು ಬ್ಲ್ಯಾಕಲ್ಲಿ ಅಂಡರ್ಲೈನ್ ಮಾಡಿರೋದು ನಿಮಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಕ್ವಶನ್ ಪೇಪರಲ್ಲಿ ವ್ಯಾನ್ ಹಿಲೆ ಅಂತ ಕೊಟ್ಟಿರಲಿಲ್ಲ ಕ್ವಶನ್ ಪೇಪರಲ್ಲಿ ವ್ಯಾನ್ ಹೆಚ್ ಹೆಚ್ ಐ ಡಿ ಇ ಹೈಡ್ ಅಂತ ಕೊಟ್ಟಿದ್ರು ಇದು ಆ್ಯಕ್ಚುಲಿ ವ್ಯಾನ್ ಹಿಲೆ ಥಿಯರಿ ಇದು ಸೇಮ್ ಕ್ವೆಶನ್ ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವಾರು ಆಕೃತಿಗಳ ರಚನೆ ಮಾಡಿ ಅವುಗಳ ಕೋನಗಳನ್ನು ಅಳೆದು ನಂತರ ಶೃಂಗಾಭಿಮುಖ ಕೋನಗಳು ಸಮವಾಗಿದೆ ಎಂದು ಗಮನಿಸುತ್ತಾರೆ ಈ ಸನ್ನಿವೇಶದಲ್ಲಿ ಹೆಲಿಯವರ ಪ್ರಕಾರ ಉಂಟಾದ ಕಲಿಕಾ ಮಟ್ಟ ಯಾವುದು ವೀಕ್ಷಣಾ ಮಟ್ಟ ವಿಶ್ಲೇಷಣಾ ಮಟ್ಟ ಔಪಚಾರಿಕ ನಿಗಮನ ಮಟ್ಟ ನಿಗಮನ ಮಟ್ಟ ಇದರಲ್ಲಿ ಆಪ್ಷನ್ ನಂಬರ್ ಟು ವಿಶ್ಲೇಷಣಾ ಮಟ್ಟ ಇದಕ್ಕೆ ಸರಿಯಾದ ಉತ್ತರ ವಿಶ್ಲೇಷಣೆ ಅಂದರೆ ಅನಾಲಿಸಿಸ್ ನೋಡಿ ಈ ಪಿಕ್ಚರಲ್ಲಿ ಕಾಣಿಸ್ತದೆ ವ್ಯಾನ್ ಹಿಲೆ ಥಿಯರಿದು ಒಂದು ಫಿಗರ್ ತಗೊಂಡಿದ್ದೀನಿ ಪ್ರಾಪರ್ಟೀಸ್ ಆಫ್ ಶೇಪ್ಸ್ ಇದೆಯಲ್ಲ ಪ್ರಾಪರ್ಟೀಸ್ ಆಫ್ ಶೇಪ್ಸ್ ಯಾವ ಸ್ಟೇಜಲ್ಲಿ ಕಲಿಯೋದು ಅಂತಂದರೆ ಅನಾಲಿಸ್ಟಿಕಲ್ ಸ್ಟೇಜ್ ಎರಡನೇ ಸ್ಟೇಜ್ ಯಾವುದು ವಿಶ್ಲೇಷಣೆ ಆ ಸ್ಟೇಜಲ್ಲಿ ಪ್ರಾಪರ್ಟೀಸ್ ಆಫ್ ಶೇಪ್ಸ್ ಶೇಪ್ ಅಲ್ಲಿ ಏನೇನು ಪ್ರಾಪರ್ಟೀಸ್ ಇರುತ್ತೆ ಶೇಪ್ಸ್ ಅಂದರೆ ಯಾವುದೇ ಆಗಿರ್ಬೋದು ಟ್ರಯಾಂಗಲ್ ಸ್ಕ್ವೇರ್ ರೆಕ್ಟ್ಯಾಂಗಲ್ ಯಾವುದೇ ಶೇಪ್ ಆಗಿರ್ಬೋದು ಆ ಸ್ಟೇಜಲ್ಲಿ ಸೆಕೆಂಡ್ ಸ್ಟೇಜಲ್ಲಿ ಅದರದ್ದು ಪ್ರಾಪರ್ಟೀಸ್ ಅರ್ಥ ಮಾಡ್ಕೋತಾರೆ ಥರ್ಡ್ ಇನ್ಫಾರ್ಮಲ್ ಡಿಡಕ್ಷನಲ್ಲಿ ಏನಂದರೆ ರಿಲೇಶನ್ಶಿಪ್ ಅಮಂಗ್ ಶೇಪ್ಸ್ ಇದು ಕೀವರ್ಡ್ಸ್ ನೋಡಿ ರಿಲೇಶನ್ಶಿಪ್ ಅಮಂಗ್ ಶೇಪ್ಸ್ ಥರ್ಡ್ ಸ್ಟೇಜಲ್ಲಿ ನೋಡಿ ಫ್ರೆಂಡ್ಸ್ ಇದು ತುಂಬ ಇಂಪಾರ್ಟೆಂಟ್ ಸೊ ನಾನು ಕ್ವಶನ್ ಪೇಪರ್ ಇದ್ರೂ ಲಾಸ್ಟ್ ಮೂಮೆಂಟಲ್ಲಿ ನಾನು ಏನಕ್ಕೆ ಸಾಲ್ವ್ ಮಾಡ್ತಾ ಇದ್ದೀನಿ ಅಂದರೆ ಮುಂಚೆನೇ ಮಾಡಿದ್ದಿದ್ರೆ ನೀವು ಇವಾಗ ಎಕ್ಸಾಮ್ ಹತ್ತಿರದಲ್ಲಿ ಮರ್ತೋಗ್ತೀರಾ ಅಂತ ಎಕ್ಸಾಮ್ ನಿಯರ್ ಇದೆ ಅಂತ ಅಂದ್ಬಿಟ್ಟು ನಾನು ಇವಾಗ ಮಾಡ್ತಾ ಇದ್ದೀನಿ ಇದನ್ನು ಇಲ್ಲಿ ನೋಡಿ ವ್ಯಾನ್ ಹಿಲೆ ಇದು ಅನಾಲಿಸಿಸ್ ಸ್ಟೆಪ್ ಏನಿರುತ್ತೆ ಈ ಸ್ಟೇಜಲ್ಲಿ ಅಂತಂದರೆ ಫಸ್ಟ್ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಇಂಪಾರ್ಟೆಂಟ್ ನಾನು ಅಂಡರ್ಲೈನ್ ಮಾಡಿದ್ದೀನಿ ನೋಡಿ ಸ್ಟೂಡೆಂಟ್ಸ್ ಆರ್ ಏಬಲ್ ಟು ಥಿಂಕ್ ಅಬೌಟ್ ವಾಟ್ ಮೇಕ್ಸ್ ಎ ರೆಕ್ಟ್ಯಾಂಗಲ್ ಎ ರೆಕ್ಟ್ಯಾಂಗಲ್ ಅಂದರೆ ಬ್ರ್ಯಾಕೆಟ್ ನೋಡಿ ಫೋರ್ ಸೈಡ್ಸ್ ಅಪೋಸಿಟ್ ಸೈಡ್ಸ್ ಪ್ಯಾರ್ಲಲ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಫೋರ್ ರೈಟ್ ಆ್ಯಂಗಲ್ಸ್ ಸೊ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಿದ್ರಲ್ಲಿ ಪ್ರಾಪರ್ಟೀಸ್ ಆಫ್ ಶೇಪ್ಸ್ ಕಲಿತಾರೆ ಯಾವುದರಲ್ಲಿ ಈ ಅನಾಲಿಸಿಸ್ ಲೆವೆಲಲ್ಲಿ ಪ್ರಾಪರ್ಟೀಸ್ ಆಫ್ ಶೇಫ್ಸ್ ಕಲಿತಾರೆ ನೆಕ್ಸ್ಟ್ ಸ್ಟೇಜಲ್ಲಿ ಇನ್ಫಾರ್ಮಲ್ ಡಿಡಕ್ಷನ್ ಈ ಸ್ಟೇಜಲ್ಲಿ ಏನು ಮಾಡ್ತಾರೆ ರೆಡ್ ಮಾರ್ಕ್ ರೆಡ್ಡಲ್ಲಿದೆ ನೋಡಿ ರಿಲೇಷನ್ಶಿಪ್ಸ್ ಬಿಟ್ವೀನ್ ಆ್ಯಂಡ್ ಅಮಾಂಗ್ ಪ್ರಾಪರ್ಟೀಸ್ ಆಫ್ ಶೇಪ್ ಇಲ್ಲೇನು ಕಲಿತಾರೆ ರಿಲೇಷನ್ಶಿಪ್ ಕಲಿತಾರೆ ಅಮಾಂಗ್ ಪ್ರಾಪರ್ಟೀಸ್ ಆಫ್ ಶೇಪ್ಸ್ ಫಸ್ಟ್ ಸೆಕೆಂಡ್ ಸ್ಟೇ ಇದರಲ್ಲಿ ಅನಾಲಿಸಿಸಲ್ಲಿ ಏನು ಮಾಡ್ತಾರೆ ಅವರು ಪ್ರಾಪರ್ಟೀಸ್ ಕಲಿತಾರೆ ಇನ್ಫಾರ್ಮಲ್ ಡಿಡಕ್ಷನಲ್ಲಿ ಏನು ಕಲಿತಾರೆ ರಿಲೇಷನ್ಶಿಪ್ ಏನಿದೆ ರಿಲೇಷನ್ಶಿಪ್ ಬಿಟ್ವೀನ್ ಆ್ಯಂಡ್ ಅಮ್ ಅಮಾಂಗ್ ಪ್ರಾಪರ್ಟೀಸ್ ಆಫ್ ಶೇಪ್ಸ್ ಸೊ ಇವಾಗ ನೋಡಿ ಕ್ವೆಶನಲ್ಲಿ ಏನಿದೆ ದೇ ಐ ಅಬ್ಸರ್ವ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಇದೇನಿದು ಪ್ರಾಪರ್ಟೀಸ್ ಇದು ಸೊ ಪ್ರಾಪರ್ಟೀಸ್ ಯಾವ ಸ್ಟೇಜಲ್ಲಿ ಕಲಿತಾರೆ ಆಪ್ಷನ್ ನಂಬರ್ ಟು ಅನಾಲಿಟಿಕಲ್ ಸ್ಟೇಜಲ್ಲಿ ಅನಾಟಿಕ್ ಅನಾಲಿಟಿಕಲ್ ಲೆವೆಲ್ ಅಂದರೆ ವಿಶ್ಲೇಷಣೆ ನೆಕ್ಸ್ಟ್ ಕ್ವೆಶನ್ ಮ್ಯಾಥಮೆಟಿಕ್ಸ್ ಇಸ್ ದ ಸೈನ್ಸ್ ಆಫ್ ಇನ್ಡೈರೆಕ್ಟ್ ಮೆಜರ್ಮೆಂಟ್ ವಾಸ್ ಸೆಟ್ ಬೈ ಆಪ್ಷನ್ಸ್ ಜೆ ಬಿ ಶಾ ಕಾಮ್ಟೆ ಪ್ಲೇಟೊ ಮಾರ್ಷಲ್ ಹೆಚ್ ಸ್ಟೋನ್ ಇದಕ್ಕೆ ಆಪ್ಷನ್ ನಂಬರ್ ಟು ಕಾಮ್ಟೆ ರೈಟ್ ಆನ್ಸರ್ ಫ್ರೆಂಡ್ಸ್ ಇಲ್ಲಿ ನೋಡಿ ಡೆಫಿನೇಷನ್ಸ್ ಇದೆ ಸ್ವಲ್ಪ ವಾಟ್ ಈಸ್ ಮ್ಯಾಥ್ಸ್ ಅಂತಂದ್ಬಿಟ್ಟು ನಾನು ಕನ್ನಡದಲ್ಲಿ ಕೊಟ್ಟಿಲ್ಲ ತುಂಬ ಸಿಂಪಲ್ ಆಗಿದೆ ನೋಡಿ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಏಕೆಂದರೆ ನಿಮಗೆ ಇವಾಗ ಕಾಮಟೆ ಬಗ್ಗೆ ಕೊಟ್ಟಿದ್ದಾರೆ ಟೂ ತೌಸಂಡ್ ನೈನ್ಟೀನಲ್ಲಿ ಕಾಮ್ಟೆ ಅವ್ರ ಬಗ್ಗೆ ಕೇಳಿದ್ದಾರೆ ಮ್ಯಾಥಮೆಟಿಕ್ಸ್ ಇಸ್ ದ ಸೈನ್ಸ್ ಆಫ್ ಇನ್ಡೈರೆಕ್ಟ್ ಮೆಜರ್ಮೆಂಟ್ ಆಗಸ್ಟ್ ಕಾಮ್ಟೆ ಅವ್ರ ಬಗ್ಗೆ ಬೇರೆ ಬೇರೆ ಇದೆ ನೋಡಿ ಫಸ್ಟ್ ಫಸ್ಟ್ ಮ್ಯಾಥಮೆಟಿಕ್ಸ್ ಇಸ್ ದ ಸೈನ್ಸ್ ಆಫ್ ಕ್ವಾಂಟಿಟಿ ಕ್ವಾಂಟಿಟಿ ಅಂದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಕನ್ನಡದವರು ಒಂದು ವಿಜ್ಞಾನ ಯಾವುದ್ರದ್ದು ಕ್ವಾಂಟಿಟಿ ಅಂತಂದರೆ ಗಾತ್ರನೂ ನೀವು ಪ್ಲೀಸ್ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಅದು ಯಾರು ಹೇಳಿದ್ದು ಅದನ್ನು ಅರಿಸ್ಟಾಟಲ್ ಸೆಕೆಂಡ್ ಪಾಯಿಂಟ್ ನೋಡಿ ಮ್ಯಾಥಮೆಟಿಕ್ಸ್ ಇಸ್ ದ ಲ್ಯಾಂಗ್ವೇಜ್ ವಿತ್ ವಿಚ್ ಗಾಡ್ ರೋಡ್ ದ ಯೂನಿವರ್ಸ್ ಲ್ಯಾಂಗ್ವೇಜ್ ಅಂದರೆ ಭಾಷೆ ಅಂತ ಅರ್ಥ ಮಾಡ್ಕೊಳ್ಳಿ ಗಾಡ್ ದೇವ್ರು ಬರೆದಿದ್ದು ಏನು ಯೂನಿವರ್ಸ್ನ ಅಂತಂದುಬಿಟ್ಟು ಕನ್ವರ್ಟ್ ಮಾಡ್ಕೊಳ್ಳಿ ಕನ್ನಡ ಮೀಡಿಯಮ್ ಅವರು ನೆಕ್ಸ್ಟ್ ಫೋರ್ತ್ ಆಪ್ಷನ್ ಫೋರ್ತ್ ಇದೆ ನೋಡಿ ಫೋರ್ತ್ ಪಾಯಿಂಟ್ ಆಲ್ ಮ್ಯಾಥಮೆಟಿಕ್ಸ್ ಈಸ್ ಸಿಂಬಾಲಿಕ್ ಲಾಜಿಕ್ ಯಾರು ಹೇಳಿದ್ದು ರುಸೆಲ್ ರಸಲ್ ಯಾರು ಬೆಟ್ರನ್ ರಸಲ್ ಅವ್ರು ಹೇಳಿದ್ದು ಲಾಸ್ಟ್ ಪಾಯಿಂಟ್ ಮ್ಯಾಥಮೆಟಿಕ್ಸ್ ಈಸ್ ದ ಸ್ಟಡಿ ಆಫ್ ಆಲ್ ಪಾಸಿಬಲ್ ಪ್ಯಾಟರ್ನ್ಸ್ ಯಾರು ಹೇಳಿದ್ದು ವಾಲ್ಟರ್ ವಾರ್ವಿಕ್ ಸಾಯರ್ ಅಮೆರಿಕನ್ ಮ್ಯಾಥಮೆಟಿಷನ್ ಇವ್ರು ಹೇಳಿದ್ದು ಮ್ಯಾಥಮೆಟಿಕ್ಸ್ ಈಸ್ ದ ಸ್ಟಡಿ ಆಫ್ ಆಲ್ ಪಾಸಿಬಲ್ ಪ್ಯಾಟರ್ನ್ಸ್ ಸೇಮ್ ಕ್ವೆಶನ್ ಗಣಿತವು ಅಪ್ರತ್ಯಕ್ಷ ಅಳತೆಯ ವಿಜ್ಞಾನವಾಗಿದೆ ಎಂದು ಹೇಳಿದವರು ಆಪ್ಷನ್ ನಂಬರ್ ಟು ಕಾಮ್ಟೆ ಅವರು ಹೇಳಿದ್ದು ಏನು ಗಣಿತವು ಅಪ್ರತ್ಯಕ್ಷ ಅಳತೆಯ ವಿಜ್ಞಾನವಾಗಿದೆ ಎಂದು ಹೇಳಿದರು ನೆಕ್ಸ್ಟ್ ಕ್ವೆಶನ್ ದ ಸೈಕಾಲಜಿಕಲ್ ಪ್ರಿನ್ಸಿಪಲ್ ಆಫ್ ಲರ್ನಿಂಗ್ ಯೂಸ್ಡ್ ಇನ್ ಪ್ರಾಜೆಕ್ಟ್ ಮೆಥಡ್ ಈಸ್ ನೋಡಿ ಫ್ರೆಂಡ್ಸ್ ಇದರಲ್ಲಿ ಎರಡರಲ್ಲಿ ಕನ್ಫ್ಯೂಸ್ ಆಗುತ್ತೆ ಫಸ್ಟ್ ಮತ್ತು ಸೆಕೆಂಡ್ ಆಪ್ಷನಲ್ಲಿ ಲರ್ನಿಂಗ್ ಬೈ ಡೂಯಿಂಗ್ ಲರ್ನಿಂಗ್ ವೈ ಲಿವಿಂಗ್ ಲರ್ನಿಂಗ್ ಥ್ರೂ ಅಸೋಸಿಯೇಷನ್ ಲರ್ನಿಂಗ್ ಬೈ ರೀಡಿಂಗ್ ಈ ಆಪ್ಷನ್ಸಲ್ಲಿ ಸೈಕಾಲಜಿಕಲ್ ಪ್ರಿನ್ಸಿಪಲ್ ಅಂತ ಕೇಳಿದಾಗ ಲರ್ನಿಂಗ್ ಬೈ ಡೂಯಿಂಗ್ ಆಪ್ಷನ್ ನಂಬರ್ ಒನ್ ಇದಕ್ಕೆ ರೈಟ್ ಆನ್ಸರ್ ಅಕಸ್ಮಾತ್ ಇವಾಗ ನಿಮಗೆ ಕ್ವಶನಲ್ಲಿ ಸೈಕಾಲಜಿಕಲ್ ಪ್ರಿನ್ಸಿಪಲ್ ಕೊಡ್ದಂಗೆ ಬರೀ ಪ್ರಿನ್ಸಿಪಲ್ಸ್ ಆಫ್ ಲರ್ನಿಂಗ್ ಯೂಸ್ಡ್ ಇನ್ ಮ್ಯಾ ಪ್ರಾಜೆಕ್ಟ್ ಮೆಥಡ್ ಪ್ರಾಜೆಕ್ಟ್ ಮೆಥಡಲ್ಲಿ ಬರೀ ಪ್ರಿನ್ಸಿಪಲ್ಸ್ ಅಂತ ಕೇಳಿದ್ರೆ ಲರ್ನಿಂಗ್ ಬೈ ಡೂಯಿಂಗ್ ಲರ್ನಿಂಗ್ ಬೈ ಲಿವಿಂಗ್ ಎರಡೂ ಬರುತ್ತೆ ಇಲ್ಲಿ ಸೈಕಾಲಜಿಕಲ್ ಪ್ರಿನ್ಸಿಪಲ್ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ನಂಬರ್ ಒನ್ ಲರ್ನಿಂಗ್ ಬೈ ಡೂಯಿಂಗ್ ಇದಕ್ಕೆ ರೈಟ್ ಆನ್ಸರ್ ಇಲ್ಲಿ ನೋಡಿ ಒಂದು ಸುಮ್ಮನೆ ಒಂದು ಪಾಯಿಂಟ್ ಕೊಟ್ಟಿದ್ದೀನಿ ಪ್ರಾಜೆಕ್ಟ್ ಮೆಥಡ್ ಬಗ್ಗೆ ಅಂದರೆ ನಿಮ್ಗೆ ಸ್ಟಾರ್ಟಿಂಗಲ್ಲೇ ನಾನು ಹೇಳಿದೆ ಪ್ರಾಜೆಕ್ಟ್ ಮೆಥಡ್ ಬಗ್ಗೆ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಎಲ್ಲ ಮೆಥಡ್ಸ್ ಬಗ್ಗೆ ಆ ಲಿಂಕ್ನ ನೀವು ನೋಡ್ಕೊಳ್ಳಿ ಓದ್ಕೊಳ್ಳಿ ಈ ಪ್ರಾಜೆಕ್ಟ್ ಈಸ್ ಅ ಬಿಟ್ ಆಫ್ ಎ ರಿಯಲ್ ಲೈಫ್ ಸಿಚುವೇಶನ್ ರಿಯಲ್ ಲೈಫ್ ದಟ್ ಹ್ಯಾಸ್ ಬೀನ್ ಇಂಪಾರ್ಟೆಂಟ್ ಇನ್ ಟು ದ ಸ್ಕೂಲ್ ಮೇನ್ಲಿ ಇನ್ ಪ್ರಾಜೆಕ್ಟ್ ಮೆಥಡ್ ಇದು ರಿಯಲ್ ಲೈಫ್ ಲರ್ನಿಂಗ್ ಇರುತ್ತೆ ಇದರಲ್ಲಿ ಪ್ರಾಜೆಕ್ಟ್ ಮೆಥಡಲ್ಲಿ ಏನು ಲರ್ನಿಂಗ್ ಬೈ ಲಿವಿಂಗ್ ಆ್ಯಂಡ್ ಲರ್ನಿಂಗ್ ಬೈ ಡೂಯಿಂಗ್ ಲರ್ನಿಂಗ್ ಬೈ ಲಿವಿಂಗ್ ಮತ್ತು ಲರ್ನಿಂಗ್ ಬೈ ಡೂಯಿಂಗ್ ದಿಸ್ ಲೈಫ್ ಹ್ಯಾಸ್ ಸ್ಪಾಂಟಿನಿಟಿ ಪರ್ಪಸ್ ಸಿಗ್ನಿಫಿಕೆನ್ಸ್ ಇಂಟ್ರೆಸ್ಟ್ ಆ್ಯಂಡ್ ಫ್ರೀಡಮ್ ಎವ್ರಿ ಪಾಯಿಂಟು ಇಂಪಾರ್ಟೆಂಟ್ ಇದರಲ್ಲಿ ಪ್ರತಿಯೊಂದು ಪಾಯಿಂಟ್ ಇಂಪಾರ್ಟೆಂಟ್ ನಾನು ಅದಕ್ಕೆ ನಿಮ್ಗೆ ಫಸ್ಟೇ ಹೇಳಿದೆ ಪ್ರಿನ್ಸಿಪಲ್ಸ್ ಅಂತ ಕೇಳಿದಾಗ ಪ್ರಿನ್ಸಿಪಲ್ಸ್ ಆಫ್ ಪ್ರಾಜೆಕ್ಟ್ ಮೆಥಡ್ ಅಂತ ಕೇಳಿದಾಗ ಎರಡು ಬರುತ್ತೆ ಲರ್ನಿಂಗ್ ಬೈ ಲಿವಿಂಗ್ ಲರ್ನಿಂಗ್ ಬೈ ಡೂಯಿಂಗ್ ಆದರೆ ಸೈಕಾಲಜಿಕಲ್ ಪ್ರಿನ್ಸಿಪಲ್ ಆಫ್ ಪ್ರಾಜೆಕ್ಟ್ ಮೆಥಡ್ ಅಂತ ಕೇಳಿದಾಗ ಲರ್ನಿಂಗ್ ಬೈ ಡೂಯಿಂಗ್ ಮಾತ್ರ ಬರುತ್ತೆ ಸೇಮ್ ಕ್ವಶನ್ ಯೋಜನಾ ಪದ್ಧತಿಯಲ್ಲಿ ಅಳವಡಿಸುವ ಅಳವಡಿಸಿರುವ ಮನೋವೈಜ್ಞಾನಿಕ ತತ್ವ ಆಪ್ಷನ್ ನಂಬರ್ ಒನ್ ಮಾಡುತ್ತಾ ಕಲಿ ಇದಕ್ಕೆ ಫಸ್ಟ್ ಆಪ್ಷನ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ದ ಫಾಲೋಯಿಂಗ್ ಟಾಪಿಕ್ ಕೆನ್ ಬಿ ಟಾಟ್ ವೆಲ್ ಯೂಸಿಂಗ್ ಕಮ್ಯುನಿಟಿ ರಿಸೋರ್ಸಸ್ ಕಮ್ಯುನಿಟಿ ರಿಸೋರ್ಸಸ್ ಯೂಸ್ ಮಾಡಿ ನಾವು ಈ ಟಾಪಿಕ್ಸ್ ಈಕ್ವೇಷನ್ಸ್ ಸರ್ಕಲ್ಸ್ ಬ್ಯಾಂಕಿಂಗ್ ಗ್ರಾಫ್ಸ್ ಈ ನಾಲ್ಕರಲ್ಲಿ ಕಮ್ಯುನಿಟಿ ರಿಸೋರ್ಸಸ್ ಅಂದರೆ ಪಬ್ಲಿಕ್ ಪ್ರಾಪರ್ಟೀಸ್ ಕಮ್ ಪಬ್ಲಿಕ್ ಪ್ರಾಪರ್ಟಿ ಅಂತ ಹೇಳೋಕ್ಕಾಗಲ್ಲ ಕಮ್ಯುನಿಟಿ ರಿಸೋರ್ಸಸ್ ಅಂದರೆ ಕಮ್ಯುನಿಟಿ ಇರೋದು ಸಂಪನ್ಮೂಲಗಳನ್ನು ನಾವು ಯೂಸ್ ಮಾಡಿಕೊಂಡು ಯಾವ ಟಾಪಿಕ್ನ ಕಲಿಯಬೋದು ಈಕ್ವೇಶನ್ಸ್ನ ಸರ್ಕಲ್ಸ್ ಬ್ಯಾಂಕಿಂಗ್ ಅಥವಾ ಗ್ರಾಫ್ಸ್ ಇಲ್ಲಿ ನಾವು ಆಪ್ಷನ್ ನಂಬರ್ ತ್ರೀ ಇದಕ್ಕೆ ರೈಟ್ ಆನ್ಸರ್ ಬ್ಯಾಂಕಿಂಗ್ ಈ ಸಬ್ಜೆಕ್ಟ್ ಬಗ್ಗೆ ಕಲಿಬೋದು ಸಾರಿ ಟಾಪಿಕ್ ಬ್ಯಾಂಕಿಂಗ್ ಟಾಪಿಕ್ ಬಗ್ಗೆ ನಾವು ಕಲಿಬೋದು ನೋಡಿ ಫಾರ್ ಎಕ್ಸಾಂಪಲ್ ಸ್ವಲ್ಪ ಇದೇ ಇಲ್ಲಿ ಏನಿದು ಕಮ್ಯುನಿಟಿ ರಿಸೋರ್ಸಸ್ ಯಾವುದೂ ಅಂತಂದರೆ ಪ್ಲ್ಯಾಂಟೇಷನ್ ಲೈಬ್ರರಿ ಮ್ಯೂಸಿಕ್ ಆರ್ಟ್ ಗ್ಯಾಲರಿ ಥಿಯೇಟರ್ ಹಾಸ್ಪಿಟಲ್ ಪಾರ್ಕ್ಸ್ ಫ್ಯಾಕ್ಟ್ರೀಸ್ ಬಸ್ ಸ್ಟೇಷನ್ ಕೆನಲ್ ರೈಸ್ ಫೀಲ್ಡ್ಸ್ ಮುನ್ಸಿಪಲ್ ಬಿಲ್ಡಿಂಗ್ಸ್ ಹಿಲ್ ಕಲ್ಚರಲ್ ಎಕ್ಸಿಬಿಟ್ಸ್ ಝೂ ಮಾರ್ಕೆಟ್ ಪ್ಲೇಸ್ ಕನ್ವೆನ್ಷನ್ ಹಾಲ್ ನರ್ಸರಿ ನರ್ಸರಿ ಅಂದರೆ ಗಿಡ ಮರಗಳಿರುತ್ತಲ್ಲ ಅದು ನರ್ಸರಿ ಹಿಸ್ಟಾರಿಕ್ ಸೈಟ್ಸ್ ಮೊನ್ಯುಮೆಂಟ್ಸ್ ರಿವರ್ ಇದೆಲ್ಲ ಏನಿದು ಕಮ್ಯುನಿಟಿ ರಿಸೋರ್ಸಸ್ ಸಂಪನ್ಮೂಲಗಳು ಈ ಎಲ್ಲ ಸಂಪನ್ಮೂಲಗಳನ್ನು ನೋಡಿಬಿಟ್ಟು ನಾವು ಯಾವ ಟಾಪಿಕ್ ಬಗ್ಗೆ ಕಲೀಬೋದು ಅಂತಂದರೆ ಬ್ಯಾಂಕಿಂಗ್ ಬ್ಯಾಂಕಿಂಗ್ ಬಗ್ಗೆ ಕಲಿಬೋದು ಸೇಮ್ ಕ್ವಶನ್ ಸಮುದಾಯ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ಕೆಳಗೆ ಕೊಟ್ಟಿರುವ ವಿಷಯವನ್ನು ಚೆನ್ನಾಗಿ ಬೋಧಿಸಬಹುದು ಯಾವುದು ಅಂದರೆ ಆಪ್ಷನ್ ನಂಬರ್ ತ್ರೀ ಬ್ಯಾಂಕಿಂಗ್ ನೆಕ್ಸ್ಟ್ ಕ್ವೆಶನ್ ಆಬ್ಜೆಕ್ಟಿವ್ ವಿಚ್ ಕಮ್ಸ್ ಅಂಡರ್ ಸೈಕೋಮೋಟರ್ ಡೊಮೈನ್ ಆಪ್ಷನ್ಸ್ ಸ್ಕಿಲ್ ನಾಲೆಡ್ಜ್ ಅಂಡರ್ಸ್ಟ್ಯಾಂಡಿಂಗ್ ಅಪ್ಲಿಕೇಶನ್ ನೋಡಿ ಫ್ರೆಂಡ್ಸ್ ಬ್ಲೂಮ್ಸ್ ಟ್ಯಾಕ್ಸಾನಮಿ ಆಪ್ಷನ್ ಪಾರ್ಟ್ ಟು ಪಾರ್ಟ್ ಒನ್ ಎರಡಿದೆ ನಿಮಗೆ ಜಾಸ್ತಿ ಟೈಮ್ ಇದ್ದರೆ ಎರಡು ಪಾರ್ಟು ನೋಡಿ ಅಕಸ್ಮಾತ್ ಟೈಮ್ ಕಡಿಮೆ ಇದ್ದರೆ ನೀವು ಪಾರ್ಟ್ ಟೂ ಮಾತ್ರ ನೋಡಿ ಯಾಕಂದರೆ ಪಾರ್ಟ್ ಟು ವೆರಿ ಇಂಪಾರ್ಟೆಂಟ್ ಇದೆ ಬ್ಲೂಮ್ ಸ್ಟ್ಯಾಕ್ಸಾನಮಿ ಪಾರ್ಟ್ ಟು ಪ್ರತಿ ವರ್ಷ ಒನ್ ಮಾರ್ಕ್ಸ್ ಕೇಳೇ ಕೇಳಿದ್ದಾರೆ ಪೇಪರ್ ಒನ್ನಲ್ಲೂ ಮತ್ತು ಪೇಪರ್ ಟೂ ಅಲ್ಲೂ ಪ್ರತಿ ವರ್ಷ ಇದ್ರ ಬಗ್ಗೆ ಕ್ವೆಶನ್ ಕೇಳಿದ್ದಾರೆ ಸೊ ಇದಕ್ಕೆ ಆಪ್ಷನ್ ನಂಬರ್ ಒನ್ ಸ್ಕಿಲ್ ಇಲ್ಲಿ ನಿಮಗೆ ಆಪ್ಷನಲ್ಲಿ ಸ್ಕಿಲ್ ಅಂತ ಕೇಳಿದ್ದಾರೆ ನಿಮಗೆ ಮೋಟಾರ್ ಸ್ಕಿಲ್ ಅಂತ ಕೊಟ್ಟರು ಸೈಕೋಮೋಟರ್ ಡೊಮೈನಲ್ಲೇ ಬರುತ್ತೆ ಅದು ಮೋಟಾರ್ ಸ್ಕಿಲ್ ಅಂತ ಬಂದರೂ ಅದು ಸೈಕೋಮೋಟರ್ ಡೊಮೈನಲ್ಲೇ ಬರುತ್ತೆ ನೋಡಿ ಇಲ್ಲಿ ಸೈಕೋಮೋಟರ್ ಡೊಮೈನಲ್ಲಿ ಡೂಯಿಂಗ್ ಅಥವಾ ಸ್ಕಿಲ್ಸ್ ಈ ಎರಡು ವರ್ಡ್ಸ್ ನಿಮಗೆ ಕಾಣಿಸಿದ್ರೆ ಅದು ಆಪ್ಷನ್ಸಲ್ಲಿ ಕಾಣಿಸಿದ್ರೆ ಡೂಯಿಂಗ್ ಅಥವಾ ಸ್ಕಿಲ್ ಸ್ಕಿಲ್ಸ್ ಅಥವಾ ಇದು ಮೋಟರ್ ಸ್ಕಿಲ್ಸ್ ಅಂತ ಕೇಳಿದಾಗ ಅದು ಸೈಕೋಮೋಟರ್ ಡೊಮೈನಲ್ಲಿ ಬರುತ್ತೆ ಇನ್ನೊಂದು ಅಫೆಕ್ಟಿವ್ ಡೊಮೈನ್ ಅಫೆಕ್ಟಿವ್ ಡೊಮೈನ್ ಅಂದರೆ ಅಫೆಕ್ಷನ್ ಫೀಲಿಂಗ್ಸ್ ಆ್ಯಟಿಟ್ಯೂಡ್ ಎರಡು ಇರುತ್ತೆ ಈ ಟೂ ಕೀ ವರ್ಡ್ಸ್ ಅಫೆಕ್ಟಿವ್ ಡೊಮೈನಲ್ಲಿ ಫೀಲಿಂಗ್ ಮತ್ತು ಆ್ಯಟಿಟ್ಯೂಡ್ ಇದು ಕಾಗ್ನಿಟಿವ್ ಡೊಮೈನ್ ಕಾಗ್ನೆಟಿವ್ ಡೊಮೈನ್ ಅಂತ ಏನು ಕನ್ನಡದಲ್ಲಿ ಜ್ಞಾನಾತ್ಮಕ ವಲಯ ಜ್ಞಾನಾತ್ಮಕ ವಲಯದಲ್ಲಿ ಏನಿರುತ್ತೆ ಥಿಂಕಿಂಗ್ ಮತ್ತು ನಾಲೆಜ್ ಏನು ಥಿಂಕಿಂಗ್ ಅಂತಂದರೆ ಮತ್ತು ನಾಲೆಡ್ಜ್ ಜ್ಞಾನ ಮತ್ತು ಅದರ ಅಂದರೆ ಮೇಯ್ನ್ ಕಾಗ್ನಿಟಿವ್ ಡೊಮೈನ್ ಜ್ಞಾನಾತ್ಮಕ ವಲಯ ಅದಕ್ಕೆ ಮೈಂಡ್ಗೆ ರಿಲೇಟೆಡ್ ಆಗಿರುತ್ತೆ ಇಂಟೆಲಿಜೆನ್ಸ್ ಆಗಿರ್ಬೋದು ಥಿಂಕಿಂಗ್ ಆಗಿರ್ಬೋದು ನಾಲೆಜ್ ಆಗಿರ್ಬೋದು ಇದೆಲ್ಲ ಮೈಂಡ್ಗೆ ರಿಲೇಟೆಡ್ ಆಗಿರುತ್ತೆ ಜ್ಞಾನಾತ್ಮಕ ವಲಯದಲ್ಲಿ ಭಾವನಾತ್ಮಕ ವಲಯ ಅಂದ್ರೇನು ಅಫೆಕ್ಟಿ ಡೊಮೈನ್ ಮತ್ತು ಡೊಮೈನ್ ಅಂತಂದರೆ ಮನೋಕ್ರಿಜನ್ಯ ವಲಯ ಸೇಮ್ ಕ್ವಶನ್ ಮನೋಕ್ರಿಜನ್ಯ ವಲಯದಲ್ಲಿ ಕಂಡುಬರುವ ಉದ್ದೇಶ ಆಪ್ಷನ್ಸ್ ಕೌಶಲ್ಯ ಜ್ಞಾನ ಅರ್ಥೈಸುವಿಕೆ ಅನ್ವಯ ನೋಡಿ ಫಸ್ಟ್ ಕೌಶಲ್ಯ ಇದೆಯಲ್ಲ ಇದಕ್ಕೆ ಸರಿಯಾದ ಉತ್ತರ ಮನೋಕ್ರಿಜನ್ಯ ಕ್ರಿಯಾಜನ್ಯ ವಲಯ ಅಂತಂದ್ರೇನು ಡೊಮೈನ್ ಸೇಕೋಮಠ ಏನಿರುತ್ತೆ ಕೌಶಲ್ಯ ಅಥವಾ ಸ್ಕಿಲ್ಸ್ ಎರಡೂ ಗೊತ್ತಿರಬೇಕು ನೀವು ಕನ್ನಡ ಮೀಡಿಯಮ್ ಆಗಿದ್ದರೆ ನೀವು ಇಂಗ್ಲೀಷ್ ವರ್ಡ್ ಕೇಳಬಾರ್ದು ಅಂತ ಏನಿಲ್ಲ ಏನಕ್ಕೆ ಅಂದರೆ ಇಂಗ್ಲೀಷಲ್ಲೂ ಕೇಳ್ತಾರೆ ಇದು ಅಲ್ಲಿ ಕೇಳಿದಾಗ ನಿಮ್ಗೆ ಗೊತ್ತಿರಬೇಕು ಕೌಶಲ್ಯ ಅಂದರೆ ಏನು ಸ್ಕಿಲ್ ಯಾವುದ್ರಲ್ಲಿ ಬರುತ್ತೆ ಮನೋಕ್ರಿಜನ್ಯ ವಲಯದಲ್ಲಿ ಜ್ಞಾನ ಅಂತಂದ್ರೇನು ನಾಲೆಜ್ ಅಂದ್ರೇನು ಅಂಡರ್ಸ್ಟ್ಯಾಂಡಿಂಗ್ ಅನ್ವಯ ಅಂತಂದ್ರೇನು ಅನ್ವಯ ಅಂದರೆ Uh, analysis uh, application sorry anal andre application last question the mode of assessment conducted by the teacher throughout the year in students learning is options summative assessment placement assessment formative assessment continuous assessment the option number three formative assessment is the right answer ನೋಡಿ ಫಾರ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ ಆ ಕ್ವಶನ್ ನೀವು ನೋಡ್ಕೊಂಡ್ರಿ ಕ್ವಾ ಅಸೆಸ್ಮೆಂಟಲ್ಲಿ ಏನಿದು ಮೇಯ್ನ್ ಫಾರ್ಮ್ಯಾಟಿವ್ ಅಂತಂದರೆ ಏನು ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಕೆಳಗಡೆ ಲಾಸ್ಟ್ ಪಾಯಿಂಟ್ ಇದೆ ನೋಡಿ ಅದು ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಗ್ರೀನ್ ಮಾರ್ಕ್ ಮಾಡಿದ್ದೀನಿ ಫಾರ್ಮ್ಯಾಟಿವ್ ಅಸೆಸ್ಮೆಂಟ್ ಅಂದರೆ ಏನು ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಇದು ಎರಡು ಇಂಪಾರ್ಟೆಂಟ್ ಕೀವರ್ಡ್ಸ್ ನೋಡಿ ಇದು ಅಕರ್ಸ್ ಡ್ಯೂರಿಂಗ್ ಕೆಳಗಡೆಯಿಂದ ಸೆಕೆಂಡ್ ಅಕರ್ಸ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಅ ಯೂನಿಟ್ ಸ್ಟಡಿ ಡ್ಯೂರಿಂಗ್ ಅಂತ ಒಂದು ಕಾಣಿಸುತ್ತೆ ಎಫ್ ಆರ್ ಫಾರ್ ಲರ್ನಿಂಗ್ ಎರಡು ಕಾಣಿಸಿದಾಗ ಅದು ಫಾರ್ಮ್ಯಾಟಿವ್ ಅಸೆಸ್ಮೆಂಟ್ ಅಂತ ಅಂದ್ಕೊಬೇಕು ಇದು ಇಂಗ್ಲೀಷಲ್ಲಾದರೂ ಕೇಳ್ಬೋದು ಮ್ಯಾಥ್ಸ್ ಯಾವುದೇ ಸಬ್ಜೆಕ್ಟಲ್ಲಿ ಕೇಳ್ಬೋದು ಇದು ಫಾರ್ಮ್ಯಾಟಿವ್ ಅಸೆಸ್ಮೆಂಟ್ ಸಬ್ಮ್ಯಾಟಿವ್ ಅಸೆಸ್ಮೆಂಟ್ ಸಿ ಇ ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಷನ್ ಇದು ವೆರಿ ಇಂಪಾರ್ಟೆಂಟ್ ಇನ್ ಆಲ್ ಸಬ್ಜೆಕ್ಟ್ಸ್ ಸೇಮ್ ಕ್ವಶನ್ ಶಿಕ್ಷಕರು ವಿದ್ಯಾರ್ಥಿಗಳ ಕಲಿಕೆಗೆ ವರ್ಷವಿಡೀ ಕೈಗೊಳ್ಳುವ ಮೌಲ್ಯಮಾಪನವು ಆಪ್ಷನ್ ಸಂಕಲನಾತ್ಮಕ ಮೌಲ್ಯಮಾಪನ ನಿಯೋಜನಾತ್ಮಕ ಮೌಲ್ಯಮಾಪನ ರೂಪಣಾತ್ಮಕ ಮೌಲ್ಯಮಾಪನ ನಿರಂತರ ಮೌಲ್ಯಮಾಪನ ಇದಕ್ಕೆ ಆಪ್ಷನ್ ನಂಬರ್ ತ್ರೀ ರೂಪಣಾತ್ಮಕ ಮೌಲ್ಯಮಾಪನ ಸರಿಯಾದ ಉತ್ತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಒನ್ಸ್ ಅಗೇನ್